ನಮ್ಮ ಒಳಹರ್ಸಿಪುರ ಶಾಸಕರು ಅನ್ನೋಕ್ಕೆ ನಮಗೆ ನಾಚಿಕೆ ಆಯ್ತದೆ. ಯಾಕೆಂದರೆ ನಾವು ಯಾವುದೇ ಒಂದು ಟಿ ವಿಲಿ ಯಾವುದೋ ಒಂದು ಇದು ನೋಡೋಣ, ವಾರ್ತೆ ನೋಡೋಣ ಅಂದರೆ ಪೂರ್ತಿ ಅಪ್ಪ ಮಕ್ಕಳದ್ದು ಚರಿತ್ರೆ ಗೊತ್ತಿರ್ತದೆ. ನಮ್ಮ ಹೆಣ್ಮಕ್ಳಿಗೆಲ್ಲ ಕೆಟ್ಟ ಒಂದು ನೇಮ್ ಬರೋಂಗೆ ಈ ನಡತೆ. ಯಾವ ಟಿ ವಿ ನೋಡಿ, ಬರೀ ಇವ್ರದ್ದು ಯಾವ್ದಾರ ದೇವ್ರು ತೋರಿಸ್ತಾರೆ, ಇವರು ಹೀನು ಹೆಣ್ಮಕ್ಳನ್ನ ಹೀನು ಮುಖ್ಯವಾಗಿ ಮಾಡಿರೋಂಥದ್ದು ಪ್ರತಿಯೊಂದು ತೋರಿಸ್ತಾ ಇರ್ತಾರೆ. ಇದು ನಮ್ಮ ಸರ್ಕಾರ ಗೃಹ ನಮ್ಮ ಅಜ್ಜಿ ಪರಮೇಶ್ವರ ಅವರು ಗೃಹ ಸಚಿವರು ಅವರು ಯಾ ಬಡವನಿಗೂ ನ್ಯಾಯ ದೊಡ್ಡವನಿಗೂ ಅನ್ಯಾಯ ಎಲ್ಲರಿಗೂ ಸರಿ ಸಮಾನತೆಯ ನ್ಯಾಯನ ಅಂಬೇಡ್ಕರ್ ಸಾಹೇಬರು ಪ್ರತಿಯೊಬ್ಬರಿಗೂ ಏನು ಸರ್ವ ಸಮಾನತೆ ಬಾಳು ಅಂತ ಹೇಳಿದ್ರೆ ಯಾರೇ ಆಗಿರಲಿ ಅವನಿಗೆ ಖಂಡಿಸ್ಬೇಕು. ಅವನ್ನ ತಪ್ಪು ಮಾಡಿದಂಗೆ ಶಿಕ್ಷೆ ಮಾಡಬೇಕು. ಜೈಲು ಶಿಕ್ಷೆನೇ ಕೊಡಲಿ, ನಮಗೇನಿಲ್ಲ. ಹೆಣ್ಮಕ್ಳಿಗೆ ಅನ್ಯಾಯ ಮಾಡಿದಂಥರು ಅವರ ಹೆಣ್ಮಕ್ಳೆಲ್ಲ ನಮ್ಮ ತಾಯಿರು ಅಕ್ಕ ತಂಗರಂತೆ. ನಮಗೂ ಹೆಣ್ಮಕ್ಳಿದ್ರೆ ನಾವು ಅಕ್ಕ ತಂಗರು ಹೊಟ್ಟಲ್ಲಿ ಹುಟ್ಟಿದ್ವಿ ಬೆಳೆದಿದ್ದೀವಿ. ನಾವು ಹೆಂಗಸ ಹೊಟ್ಟಲ್ಲಿ ಹುಟ್ಟಿರೋದು, ಇವ್ರೇನು ಹೆಂಗಸ ಹೊಟ್ಟಲ್ಲಿ ಹುಟ್ಟಿಲ್ವಾ? ಇವ್ರ ಹಿಂದೆ ಮುಂದೆ ಅಕ್ಕ ತಂಗರಿಲ್ವಾ? ಅಕ್ಕ ತಂಗರು ಹುಟ್ಟಿದ್ವಿ, ಇವ್ರಿಗೆ ಆದಿತ್ತಿಲ್ಲ. ಇವರು ನಾವು ನಮಗೆ ನ್ಯಾಯ ದೊರಕಬೇಕು ಅಂತ ಕೇಳ್ಕೊತೀವಿ ಅಷ್ಟೇ. ಏನು ಇವತ್ತು ತಾರತಮ್ಯ ನಡೀತಿದೆ ಅಂತ ನಮಗೆ ಭಾಸವಾಗಿದೆ. ಯಾವ ಥರ ತಾರತಮ್ಯ ನಡೀತಿದೆ ಅಂದರೆ, ಸಾರ್ವಜನಿಕವಾಗಿ ಒಬ್ಬ ಸಾಮಾನ್ಯ ಮನುಷ್ಯ ಏನಾದ್ರು ಇಂಥ ಕೃತ್ಯದಲ್ಲಿ ಭಾಗಿಯಾಗಿದ್ದರೆ ಇವತ್ತು ಸರ್ಕಾರ ಮತ್ತು ಏನು ಇವತ್ತು ಪೊಲೀಸ್ ಇರ್ಬೋದು, ನಮ್ಮ ಕಾನೂನು ವ್ಯವಸ್ಥೆ ಇರ್ಬೋದು, ಇಷ್ಟೊತ್ತಿಗೆ ಅವ್ರನ್ನ ಯಾವ ರೀತಿ ಬೇಕಾದ್ರೆ ಅದು ಬಂಧಿಸಿ ಅವರೆಲ್ಲರೂ ತನಿಖೆ ಮಾಡೋಂಥದ್ದು ಇನ್ನೊಂದು ಮಾಡೋಂಥದ್ದು ಎಲ್ಲ ಆಗ್ತಿರ್ತದೆ. ಆದರೆ ಇಲ್ಲಿ ಸಾಮಾನ್ಯರೇ ಬೇರೆ, ಇಲ್ಲಿ ಪ್ರಬಲರೇ ಬೇರೆ ಅನ್ನೋ ಲೆಕ್ಕಾಚಾರಕ್ಕೆ ಇಲ್ಲಿ ನಡೀತಿರೋದು, ಇದು ಖಂಡನೀಯ. ಹಾಗಾಗಿ ನಾವು ಏನು ಇವತ್ತು ಸರ್ಕಾರಕ್ಕೆ ಒತ್ತಾಯ ಮಾಡೋದು ಏನಪ್ಪ ಅಂದರೆ, ಇಲ್ಲಿ ಪಾರದರ್ಶಕವಾಗಿ ಏನು ವಿಶೇಷ ತನಿಖಾ ದಳ ಅಂತ ನೀವು ಏನು ಮಾಡಿದಿರಿ ಅದು ಪಾರದರ್ಶಕವಾಗಿ ಇರಬೇಕು. ಪಾರದರ್ಶಕವಾಗಿ ಆ ಕೆಲಸ ನಿರ್ವಹಿಸ್ತಾ ಇಲ್ಲ ಅನ್ನೋದು ನಮಗೆ ಒಂದು ಕಡೆ ಎಲ್ಲಿ ಏಕಪಕ್ಷವಾಗಿ ಹೋಯ್ತದೆ ಅನ್ನೋ ಒಂದು ಅನುಮಾನ ಕೂಡ ಬಂದಿದೆ. ಹಂಗಾಗಿ ಇವತ್ತೇನು ವಿಶೇಷ ತನಿಖಾ ದಳ ಇದೆ, ಅವರು ಖಡಾಖಂಡಿತವಾಗಿ ನಿಜವಾದ ಆರೋಪಿಗಳು ಏನಿದ್ದಾರೆ, ಇವತ್ತು ಏನು ಸಂತ್ರಸ್ತರು ಇವತ್ತು ಅವ್ರ ಮೇಲೆ ದೂರನ್ನು ದಾಖಲೆ ಮಾಡಿದ್ದಾರೆ, ಇವತ್ತು ನಮ್ಮ ನ್ಯಾಯಾಂಗ ವ್ಯವಸ್ಥೆ ಮತ್ತು ಕಾರ್ಯಾಂಗ ವ್ಯವಸ್ಥೆ ರಾಜಕೀಯ ವ್ಯವಸ್ಥೆ ಏನಿದೆ, ಇಲ್ಲಿ ಒಳನಸಿಪುರದ ನಾಗರಿಕ ಅದರಲ್ಲೂ ಹೆಚ್ಚು ವಿಶೇಷವಾಗಿ ಹೆಣ್ಣುಮಕ್ಕಳು ಇವತ್ತು ಯಾರ್ದೋ ಒಬ್ಬರ ಒಂದು ಇಚ್ಛಾಶಕ್ತಿಗೆ ಅವರ ಯಾರ್ದೋ ಒಂದು ಇಚ್ಛಾಶಕ್ತಿಗೆ ಒಳಗಾಗಿ ಹೆಣ್ಮಕ್ಳು ಇವತ್ತು ಬೀದಿಲಿ ತಲೆ ಎತ್ಕೊಂಡು ತಿರುಗದಂಗೆ ಆಗಿದೆ. ಇವತ್ತು ಒಳನಸಿಪುರ ಹಾಸನ ಜಿಲ್ಲೆ ಬೇರೆ ಕಡೆ ಜಿಲ್ಲೆಯವರು ಬೇರೆ ತಾಲೂಕಿನವರು ನಮ್ಮನ್ನು ಇಲ್ಲಿ ಈ ಕ್ಷೇತ್ರನ ಈ ಜನನ ಈ ನಾಗರಿಕರನ್ನ ಆಡ್ಕೊಂಡು ತಿರುಗೋಂಥ ಮಟ್ಟ ಆಗಿದೆ. ಹಾಗಾಗಿ ಇದು ಪಾರದರ್ಶಕವಾಗಿರಲಿ, ಸರ್ಕಾರಕ್ಕೆ ನಮ್ಮದು ಹಕ್ಕುವತ್ತ ಏನು ಇದು ಪಾರದರ್ಶಕವಾಗಿ ಈಗಲೇ ಜರೂರಾಗಿ ನ್ಯಾಯ ಸಿಕ್ಕಂಥ ಪ್ರಯತ್ನ ಆಗಬೇಕು, ಇದು ಮನವಿ. ಹೆಣ್ಣುಮಕ್ಳು ಇಷ್ಟೊಂದನ್ನು ದೌರ್ಜನ್ಯ ಮಾಡಿದ್ದಾರೆ, ಇಡೀ ರಾಜ್ಯದಲ್ಲೇ ಗೊತ್ತು, ಇಡೀ ರಾಷ್ಟ್ರಕ್ಕೆ ಗೊತ್ತು. ಒಂದು ಕಡೆ ನಾನು ಮಾಡಿಲ್ಲ ತಪ್ಪು ಮಾಡಿಲ್ಲ ಅಂತ ಯಾಕೆ ಕದ್ದೋಗ್ಬೇಕು? ಇವ್ರೇನು ಮಾನ ಮರ್ಯಾದೆಗೆ ಅಂತ ಗೌರವಿದೆಯಾ? ಅದ ತನಿಖೆ ಮಾಡಿ ಆದಷ್ಟು ಬೇಗ ಅಪ್ಪ ಮಕ್ಕಳು ಇಬ್ಬರಲ್ವೇ, ಈಗ ರೇವಣ್ಣ ಎರಡು ಮುಖ್ಯದಂಗೆ ಯಾಕೆ ಕದ್ದೋಗ್ಬೇಕು ಅವರು? ಆದರೆ ನಾವೊಂದು ರಿಕ್ವೆಸ್ಟ್ ಕೇಳೋದು, ಯಾರೇ ಹೆಣ್ಮಕ್ಳೇ ಆಗಲಿ ಯಾರೇ ಹೆಣ್ಮಗಳೇ ಆಗಲಿ, ನಿಮಗೇನು ಅತ್ಯಾಚಾರ ನೀವು ಅವ್ಯವಹಾರ ಆಗಿದೆ, ಧೈರ್ಯ ಬಂದು ಮಾಧ್ಯಮದಲ್ಲಿ ಬಂದು ನಿಮಗೆ ಹೆದರಿಕೆ ಇದೆ, ನಿಮಗೆ ಸಾಕಂಡು ಮ್ಯಾಜಿಸ್ಟ್ರೇಟ್ ಅವ ಆ ಎದುರಿಗೆ ಬಂದು ನೀವು ಮಾತಾಡಿ, ನಿಮಗೆ ದಯಮಾಡಿ ನೀವು ಹೆದರ್ಕೋಬೇಡಿ, ನಿಮಗಾದಂಥ ಗೋಳು ಇನ್ನೊಬ್ರಿಗೆ ಆಗಬಾರ್ದು. ಇದು ನಮ್ಮ ರಿಕ್ವೆಸ್ಟ್. ಇದು ನಿಮಗೆ ಆದಷ್ಟು ನಿಮ್ಮ ಗೋಳು ನಿಮ್ಮ ಗಣದಿರಾಗ್ಬೋದು, ನಿಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಅಕ್ಕಂಗರು ಅಣ್ಣತಮ್ಮರು ಎಲ್ಲ ಆಗಿದೆಲ್ಲ ನಿಮ್ಮ ಸೀಕ್ರೆಟಾಗಿ ಯಾವಾಗ ನಿಮ್ಮ ನೀವು ಹೋಗಿ ಮ್ಯಾಜಿಸ್ಟ್ರೇಟ್ರ ಡೈರೆಕ್ಟಾಗಿ ಹೇಳಿ ನಿಮ್ಮ ಇನ್ನೊಬ್ರಿಗೆ ಆಗ್ಬಾರ್ದು, ಈ ಥರ ತೊಂದರೆ ಆಗ್ಬಾರ್ದು ಯಾರಿಗೂ. ಅವರ ಈ ಥರ ಇಬ್ಬರೂ ಅಪ್ಪ ಮಕ್ಕಳನ್ನ ತಲೆ ಬೋಳಿಸ್ಬಿಟ್ಟು ಊರು ಮೆರವಣಿಗೆ ಮಾಡಿ ಬಂಧಿಸ್ಬೇಕಂತ ನಾನು ಮನವಿ ಮಾಡಿ. ಇಂತಹ ವಿಕೃತ ಕಾಮಿಯನ್ನ, ಇಂತಹ ಹೆಣ್ಣು ಭಾಗನನ್ನ, ಇಂತಹ ಒಂದು ಕೆಟ್ಟ ಮನುಷ್ಯನನ್ನ ನಾವು ಆಯ್ಕೆ ಮಾಡಿ ದೆಹಲಿಗೆ ನಾವು ಕಳಿಸಿದ್ರೆ ನಮ್ಮ ನಾಡಿನ ಮರ್ಯಾದೆ ಏನಾಗುತ್ತೆ, ಹೆಣ್ಣು ಮಕ್ಕಳ ಗೌರವ ಏನಾಗುತ್ತೆ? ಇಂತಹ ಹೆಣ್ಣು ಸೈಕೋಪಾತ್ನನ್ನು ಖಂಡಿತವಾಗ್ಲೂ ನಾವು ಯಾವುದೇ ಕಾರಣಕ್ಕೂ ಸಹ ರಾಜಕೀಯ ಕ್ಷೇತ್ರದಲ್ಲಿ ಇಟ್ಕೋಬಾರ್ದು, ಬಹಿಷ್ಕಾರ ಮಾಡಬೇಕು. ದಯವಿಟ್ಟು ಇದಕ್ಕೆ ಯಾವುದೇ ರೀತಿಯಾಗಿ ವಕೀಲರು ವಕಾಲತ್ತು ಕೊಡಬಾರ್ದು. ಏನಂತ ವಕಾಲತ್ತು ಕೊಡ್ತೀರಾ ನೀವು? ನಿಮ್ಮಲ್ಲಿ ಹೆಣ್ಮಕ್ಳಿಲ್ವಾ, ಅಮ್ಮಂದಿರಿಲ್ವಾ? ಇಂತಹ ಒಂದು ಕೆಟ್ಟ ಅತ್ಯಾಚಾರಿಗೆ ನೀವು ಹೋಗ್ಬಿಟ್ಟು ವಕಾಲತ್ತು ಎಲ್ಲ ಊಡ್ತಾ ಇದ್ದೀರಾ, ಹಾಗೂ ಅವ್ರಿಗೆ ಸಪೋರ್ಟ್ ಮಾಡ್ತೀರಾ, ಬೆಂಬಲಿಗರು ಸಪೋರ್ಟ್ ಮಾಡ್ತಾರೆ. ಹಿಂದೂ ಸಂಘಟನೆಗಾರರು ಎಲ್ರಿ ಹೋಗಿದ್ದೀರಾ? ಹಿಂದೂ ಸಂಘಟನೆಗಾರರು ಬನ್ರಿ, ಹೋಗ್ರಿ, ಅವನ್ನ ಹುಡ್ಕೊಂಡು ಬನ್ರಿ, ಹುಡ್ಕೊಂಬಂದು ಗಲ್ಲಿಗೇರಿಸ್ರಿ ಅವನ್ನ. ಗಲ್ಲಿಗೇರಿಸಿದ್ರು ಸಹ ಯಾವುದೇ ಕಾರಣಕ್ಕೂ ಪಾಪ ಬರಲ್ಲ ಕಣ್ರಿ, ಖಂಡಿತವಾಗ್ಲೂ ಪಾಪ ಬರಲ್ಲ. ನಿಜವಾಗ್ಲೂ ಹೇಳ್ತೀನಿ, ಅಂತಹ 2000 ಕೇಸ್ಗಳು ಅಂದ್ರೆ ಯೋಚನೆ ಮಾಡಿ, ಪ್ರತಿಯೊಬ್ರು ಹೆಣ್ಣು ಮಕ್ಕಳ ಮಾನ ಹೋಗಿದೆ, ಮರ್ಯಾದೆ ಹೋಗಿದೆ, ಅವ್ರಿಗೆ ನಿಜವಾಗ್ಲೂ ಬದುಕ್ತಾರಾ? ಯೋಚನೆ ಮಾಡಿ, ಬದುಕುವಂತ ನಿಜವಾಗ್ಲೂ ನಡೆಯಲ್ಲ. ಅವರು ಎಷ್ಟು ಹೆಣ್ಣು ಮಕ್ಕಳ ಕುಟುಂಬ ಹಾಳಾಗೋಗಿದೆ, ಅವರ ತಮ್ಮಂದಿರು ಅಪ್ಪ ಅಮ್ಮ ಗಂಡಂದಿರು ಎಲ್ಲಿಗೆ ಹೋಗ್ತಾರೆ ಹೇಳಿ?
ಇಂತಹ ಪ್ರಜ್ವಲ ರೇವಣ್ಣವನ್ನ ನಾವು ಆಯ್ಕೆ ಮಾಡಿ ದೆಹಲಿ ಕಳಿಸಿದ್ರೆ ಖಂಡಿತವಾಗ್ಲೂ ನಾಡಿನ ಭವಿಷ್ಯ ಉಳಿಸಲ್ಲ. ಅವರು ಕರ್ನಾಟಕಕ್ಕೆ ಬಂದ್ರೆ ಅವನ್ನ ಬೀದಿಯಲ್ಲಿ ಬಟ್ಟೆ ಬಿಚ್ಚಿ ಊರು ಮೆರವಣಿಗೆ ಮಾಡ್ಬೇಕು ಅಂತ ನಾನು ಕೇಳ್ಕೊಳ್ತಾ ಇದೀನಿ. ಹಾಸನ ಜಿಲ್ಲೆಯ ಹೆಣ್ಣು ಮಕ್ಕಳು ಕಾಯ್ತಾ ಇರಿ, ಬರ್ತಾನೆ, ಅವನ ಬಟ್ಟೆ ಬಿಚ್ಚಿ ಊರು ಮೆರವಣಿಗೆ ಮಾಡಿ ಅಂತ ನಾನು ಕೇಳ್ತಾ ಇದೀನಿ. ಎಸ್ ಐ ಟಿ ಆದೇಶನ ಸೂಕ್ತವಾಗಿ ಒಳ್ಳೆ ಪರಿಶೀಲನೆ ಮಾಡಿ ಹೆಣ್ಣು ಮಕ್ಕಳಿಗೆ ಈ ಯಾವ್ದ ರೀತಿ ಕಳಂಕ ಬರೋದ್ ರೀತಿ ಗೋಪ್ಯವಾಗಿ ವಿಚಾರಣೆ ಮಾಡಿ ಅದನ್ನು ಬೇರೆ ಯಾವ ಇದಕ್ಕೂ ಗೊತ್ತಾಗದ ರೀತಿ ವಿಚಾರಣೆ ಮಾಡಿ ಅವ್ರ ಮೇಲೆ ಸೂಕ್ತ ಕ್ರಮ ತಗೊಳ್ಬೇಕು. ಮತ್ತು ಇವತ್ತಿನ ದಿವಸ ಏನಾಗಿದೆ, ಗಂಡು ಮಕ್ಕಳು ಇದಕ್ಕೆ ದೊಡ್ಡ ಕೆಟ್ಟ ಹೆಸರು ಬಂದೈತೆ. ಅಷ್ಟು ದೊಡ್ಡ ಮಾನ ನಷ್ಟದನ್ನು ಮಾಡಿರೋಂಥದ್ದು ಈ ಗಂಡು ಕುಲಕ್ಕೆ ಒಂದು ಕಳಂಕ ಬಂದೈತೆ. ಮತ್ತು ಹೆಣ್ಣು ಮಕ್ಕಳಿಗೆ ಆಗಲಾರದಂಥ ತುಂಬನಾರದಂಥ ನೋವಾಗಿದೆ. ಮತ್ತು ಬೇರೆ ಅವರು ಯಾವುದೇ ರೀತಿ ಮಕ ತರದಂಥ ಇದಾಗಿದೆ. ತುಂಬ ಗೋಪ್ಯವಾಗಿ ಅವರನ್ನು ತನಿಖೆ ಮಾಡಿ ವರದಿ ಸಲ್ಲಿಸಿ ಈಗ ಏನು ತಪ್ಪು ಮಾಡಿದ್ದಾರೆ ಅವ್ರನ್ನ ತುರ್ತಾಗಿ ಅವ್ರನ್ನ ಬಂಧಿಸಬೇಕು. ಅವ್ರಿಗೆ ಯಾವುದೇ ಅವರ ಅಧಿಕಾರ ಐತೆ ಅಂತ ಹೇಳ್ಬಿಟ್ಟು ಬಲಾತ್ಕಾರ ಮಾಡಿ ಎಲ್ಲ ಹೆಣ್ಣು ಮಕ್ಕಳನ್ನು ಈ ರೀತಿ ಅವರಿಗೆ ನೋವು ಕೊಟ್ಟು ಇದು ಮಾಡಿ ತನ್ನ ತನ್ನ ಅಸಲಿಲಿಗೆ ಉಪಯೋಗಿಸಿ ಈ ಥರ ಕಳಂಕ ಮಾಡಿರೋದ್ರಿಂದ ಅವ್ರನ್ನ ತುರ್ತಾಗಿ ಎಸ್ ಐ ಟಿಯಿಂದ ತನಿಖೆ ಮಾಡಿ ಸರ್ಕಾರ ಈಗ ಕಾಂಗ್ರೆಸ್ ಸರ್ಕಾರ ಏನು ತನಿಖೆ ಮಾಡ್ತದೆ ಅದು ಸೂಕ್ತವಾಗಿ ಮಾಡಿ ಯಾವುದೇ ರೀತಿ ಎಲ್ಲರಿಗೂ ಸರಿಸಮಾನವಾದ ಅಧಿಕ ಇದು ನ್ಯಾಯ ಬರೋದ ರೀತಿ ತನಿಖೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಎಲ್ಲ ಮನವಿ ಮಾಡ್ಕೊತ. ಇದು ಕನಿಷ್ಠ ಶಿಕ್ಷೆ ಆಗೋವರೆಗೂ ಇದು ಅವರಿಗೆ ಸಂಪೂರ್ಣವಾಗಿ ಆ 376 ಎಷ್ಟು ವರ್ಷ ಜೈಲುವಾಸ ಇದೆ ಅಷ್ಟು ವರ್ಷವೂ ಶಿಕ್ಷೆ ಆಗಂಗೆ ನೋಡ್ಕೊಂಡ್ರೆ ಸರ್ಕಾರಗಳು, ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ, ಅವ್ರಿಗೆ ಇಮ್ಮಿಡಿಯೇಟ್ಲಿ ಪ್ರಜ್ವಲ್ ರೇವಣ್ಣ ಅವ್ರನ್ನ ಬಂಧಿಸ್ಬೇಕು. ಅವ್ರನ್ನ ಫಾರಿನಿಂದ ಅವ್ರಿಗೆ ವೀಸಾ ರದ್ದು ಮಾಡಿ ಕೂಡಲೇ ಆತನ ಬಂಧನಕ್ಕೆ ತಗೊಂಡು ಅವ್ರು ಬಂಧಿಸಿ ಜೈಲಿಗೆ ಕಳಿಸಿದ್ರೆ ನಿಜವಾಗ್ಲೂ ಹಾಸನ ಜಿಲ್ಲೆಯ ಜನರಿಗೆ ಅವರು ನೆಮ್ಮದಿ ಸಿಗ್ತದೆ. ಇಲ್ಲ ಅಂತಂದರೆ ಇಡೀ ಹಾಸನ ಜಿಲ್ಲೆಯ ಮಾನ ಮರ್ಯಾದೆ ಭಾರತ ದೇಶದ ಇಂಡಿಯಾ ಪ್ರಪಂಚದ ಎಲ್ಲ ದೇಶಗಳಲ್ಲೂ ಹೋಗಿದೆ. ಇವತ್ತು ಯಾವ ಸಮಾಜದ ವ್ಯಕ್ತಿ ತಪ್ಪಾಗಿ ಮಾಡಿಟ್ಟಲ್ಲ, ಯಾವುದೇ ವ್ಯಕ್ತಿ ತಪ್ಪು ತಪ್ಪು ತಪ್ಪೆ ಆ ತಪ್ಪಿಗೆ ಪನಿಷ್ಮೆಂಟ್ ಆಗಬೇಕು. ಇದೇ ಕುಮಾರಸ್ವಾಮಿ ಹೇಳಿದ ಪ್ರಕಾರ ಬೇಕಾದ ಕೆಲಸನ ರಾಜ್ಯ ಸರ್ಕಾರ ಕೂಡಲೇ ಮಾಡಿದರೆ ನಮಗೆ ಸಂತೋಷ, ಇಲ್ಲ ಅಂತಂದರೆ ನಮಗೆ ರಾಜ್ಯ ಸರ್ಕಾರ ಮೇಲೆ ನಂಬಿಕೆ ಇಲ್ಲದಾಗುತ್ತೆ, ಆ ನಂಬಿಕೆನ ಕಳ್ಕೋಬಾರ್ದು ಅನ್ನೋದು ನಮ್ಮ ಉದ್ದೇಶ ಆಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.